ಲೋಕಾಯುಕ್ತ ಸಂಸ್ಥೆಗೆ ಮತ್ತೆ ಶಕ್ತಿ ತುಂಬೋದಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇದ್ದು, ಆಡಳಿತ ಮಾಡೋರಿಗೆ ಲೋಕಾಯುಕ್ತ ಬಲಗೊಳಿಸುವ ಮನಸ್ಸಿಲ್ಲ ಅಂತ ಸುವರ್ಣ ನ್ಯೂಸ್ಗೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ ಹೆಗ್ಡೆ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದು 10 ವರ್ಷವಾದರೂ ಜಾರಿಯಾಗಿರಲಿಲ್ಲ. ಅಧಿಕಾರದಲ್ಲಿದ್ದಾಗ ಒಂದು, ಇಲ್ಲದಿದ್ದಾಗ ಮತ್ತೊಂದು ನಿಲುವು. ಯಾರಿಗೂ ಲೋಕಾಯುಕ್ತವನ್ನು ಬಲಪಡಿಸೋದ್ ಬಗ್ಗೆ ಮನಸ್ಸಿಲ್ಲ. ಲೋಕಾಯುಕ್ತ ಸಂಸ್ಥೆಗೆ ಶಕ್ತಿ ತುಂಬೋದಕ್ಕೆ ಬಲಗೊಳಿಸುವಂತಹ ಮನಸ್ಸು ಆಡಳಿತ ಮಾಡೋರಿಗಿಲ್ಲ ಅಂತ ಪ್ರತಿಕ್ರಿಯಿಸಿದ್ದಾರೆ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ. ಲೋಕಾಯುಕ್ತ ಮರುಸ್ಥಾಪನೆಗೆ ಇದೀಗ ಸರ್ಕಾರ ಮುಂದಾಗಿದೆ. ನೆಕ್ಸ್ಟ್ ಆಗಸ್ಟ್ನಲ್ಲಿ ಬರುವಂತಹ ಒಂದು ಕ್ಯಾಬಿನೆಟ್ ಅಲ್ಲಿ ಈ ಕುರಿತಂತೆ ಒಂದು ಚರ್ಚೆ ಕೂಡ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ನಿವೃತ್ತ ನ್ಯಾಯಮೂರ್ತಿ ಆಗಿದ್ದಂತಹ ಸಂತೋಷ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ, ಅವ್ರ ಒಪಿನಿಯನ್ ಏನು ಅನ್ನೋದನ್ನು ಕೂಡ ಕೇಳೋಣ. ಸರ್, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಆಶ್ವಾಸನೆಗಳನ್ನು ಭಾಳಷ್ಟು ಕೇಳಿದ್ದೇವೆ ನಾವು, ಯಾಕಂದರೆ 2012 ಲೋಕಾಯುಕ್ತ ಸಂಸ್ಥೆ ಕೊಟ್ಟಂಥ ಗಣಿ ವರದಿಯನ್ನು ಜಾರಿಗೆ ತರಲಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಅಂದು ವಿರೋಧ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷ ಒಂದು ಪ್ರತಿಭಟನೆ ಮಾಡುತ್ತದೆ. ಮತ್ತೆ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದರೆ ಇದನ್ನು ಜಾರಿಗೆ ತರ್ತೇವೆ ಅನ್ನೋ ಭರವಸೆ ಕೊಡ್ತಾರೆ. 1-2 ವರ್ಷದ ನಂತರ ಆ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಅವರು ಅದನ್ನು ಜಾರಿಗೆ ತಂದಿರಲಿಲ್ಲ. ಅಂದರೆ ಮತಕ್ಕಾಗಿ ಭರವಸೆ ಕೊಟ್ಟರು, ಮತದಾರರನ್ನು ಮೂಢರಾಗಿ ಮಾಡಿದರು. ಆವಾಗ ವಿರೋಧ ಪಕ್ಷದಲ್ಲಿ ಅದೇ ಸಮಯದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷ ಲೋಕಾಯುಕ್ತಕ್ಕೆ ಇದ್ದಂಥ 2 ಅಧಿಕಾರದಲ್ಲಿ ಒಂದು ಅಧಿಕಾರವನ್ನು ಕಿತ್ಕೊಂಡ್ಬಿಟ್ಟು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ಅಧಿಕಾರವನ್ನು ಒಂದು ಪೊಲೀಸ್ ಸಂಸ್ಥೆಗೆ ಕೊಡ್ತಾರೆ, ACB ಅನ್ನೋ ಸಂಸ್ಥೆಗೆ. ಆಯ್ತು, ಆವಾಗ ವಿರೋಧ ಪಕ್ಷದಲ್ಲಿದ್ದಂಥ BJP ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದರೆ 24 ಗಂಟೆಯಲ್ಲಿ ACBಯನ್ನು ಬರ್ಖಾಸ್ತು ಮಾಡಿಬಿಡ್ತೇವೆ, ಮತ್ತು ಲೋಕಾಯುಕ್ತಕ್ಕೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಅದನ್ನು ಬಲಿಷ್ಠವಾಗಿ ಒಂದು ಸಂಸ್ಥೆಯಾಗಿ ಮಾಡ್ತೇವೆ ಅಂತಾರೆ. 2 ವರ್ಷ ಅಧಿಕಾರದಲ್ಲಿದ್ದರೆ ಇವಾಗ 3ನೇ ವರ್ಷದಲ್ಲಿದ್ದಾರೆ, ಅವರು ACBಯನ್ನು ಬರ್ಖಾಸ್ತು ಮಾಡಿಲ್ಲ, ಅಬಾಲಿಷು ಮಾಡಿಲ್ಲ. ಆಫೀಸರ್ಗಳನ್ನ ಬಿಟ್ಟರೆ ಯಾವೊಬ್ಬ ಪೊಲಿಟಿಷಿಯನ್ಗೂ ಕೈ ಹಾಕಿರಲಿಲ್ಲ. ಫಸ್ಟ್ ಟೈಮ್ ಮೊನ್ನೆ ಜಮೀರ್ ಅಹಮದ್ ಮನೆ ಮೇಲೆ ಮಾತ್ರ ರೈಡ್ ಆಗಿದೆ, ಏಕೈಕ. ACBನು ರೈಡ್ ಮಾಡಿತ್ತು, ಫಸ್ಟ್ ಟೈಮ್ ACB ಶಾಸಕರ ಮನೆ ಮೇಲೆ ರೈಡ್ ಮಾಡಿದ್ದು. ಅದುವರೆಗೂ ಯಾವ MLAಗಳನ್ನು ಮುಟ್ತಾ ಇಲ್ಲ, ಯಾವ MPನು ಮುಟ್ತಾ ಇಲ್ಲ. ಏನ್ ಹೇಳ್ತೀರಿ, ಏನಾಗ್ತಿದೆ ನೋಡ್ರಿ? ಸಮಯಕ್ಕೆ ಸರಿಯಾಗಿ ತಮ್ಮ ಮೇಲೆ ಆರೋಪಗಳು ಬಂದಾಗ ಅದಕ್ಕೆ ಸ್ವಲ್ಪ ಮಸಿ ಹಾಕೋ ಪ್ರಯತ್ನ ಎಲ್ಲರೂ ಮಾಡ್ತಾರೆ. ಈ ಪ್ರಯತ್ನ ಸ್ವಲ್ಪ ಮಾಡಿದ್ದಾರೆ ಇರ್ಬೋದು, ಒಬ್ಬ ರಾಜಕಾರಣಿ ಮೇಲೆ ದಾಳಿ ಮಾಡಿರ್ಬೋದು, ಆದರೆ ಇತರರು ಮಾಡಿದ್ದನ್ನು ಯಾರೂ ಇಷ್ಟರವರೆಗೆ ಏನೂ ಮಾಡಿಲ್ಲ. ಮೊತ್ತ ಮೊದಲು ಇದರಲ್ಲಿ ನನಗೇನಿದೆ ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ, ಅದೇ ಈ ಪರ್ಸೆಂಟೇಜಲ್ಲಿ ಬರ್ತದೆ. ಅದರಲ್ಲಿ ಕೂಡ ಚರ್ಚೆ ಏನ್ರಿ, ಈ 40% ಅಂತ ಮಾಧ್ಯಮದಲ್ಲಿ ಬಂದಾಗ ವಿರೋಧ ಪಕ್ಷದಲ್ಲಿರುವಂಥ ಒಬ್ಬ ನಾಯಕರು ಹೇಳ್ತಾರೆ, ಏ ನೋಡ್ರಿ ಇದು 40% ಸರ್ಕಾರ, ನಮ್ಮ ಕಾಲದಲ್ಲಿ ಬರೀ 10% ಇತ್ತಂತಾರೆ. ಅದೇ ನಮ್ಮೂರ ಕಡೆ ಹೇಳ್ತಾರೆ, ಆನೆ ಕದ್ರು ಕಳ್ಳ, ಅಡಿಕೆ ಕದ್ರು ಕಳ್ಳನೇ, ಅದೆಲ್ಲ ಮರ್ತೋಗಿದೆ ಇವತ್ತು. ಇದು ನನ್ನ ಅನಿಸಿಕೆಯಲ್ಲಿ ಬರೀ ಮತದಾರರನ್ನು ಮಂಕು ಮಾಡೋ ಪ್ರಯತ್ನ. ನೋಡ್ರಿ, ಇದೆಂಥ ಪ್ರಯತ್ನ, ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಿ ಹಾಕುವ ಧೈರ್ಯ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ. ಇಲ್ಲದ್ರೆ ಇಷ್ಟೊತ್ತಿಗೆ ಮುಚ್ಚಿ ಹಾಕ್ತಾ ಇದ್ರು, ಅದ್ರ ಮೇಲೆ ಆರೋಪ ಈರೋಪ ಆರೋಪಗಳನ್ನು ಹೊರಿ ಮತ್ತೆ ಅದನ್ನು ಮುಚ್ಚಿ ಹಾಕ್ತಾ ಇದ್ರು. ಇವಾಗ ಅದು ಸಾಧ್ಯವಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೊಂದು ಮಹಾ ಒಂದು ವಿಚಾರ ಏನಂದ್ರೆ, ನಿರ್ಬಲಗೊಳಿಸಿ ನಿಷ್ಕ್ರಿಯ ಮಾಡಿ ಜನರೇ ಹೇಳ್ಬೋದೇ ಇದರಿಂದ ಏನು ಪ್ರಯೋಜನ ರೀ, 1,00,000 ರೂಪಾಯಿ ಖರ್ಚು ಮಾಡ್ತಾರೆ, ಏನು ಪ್ರಯೋಜನ ಇಲ್ಲ ಅನ್ನುವ ಭಾವನೆ ಜನರಲ್ಲಿ ಬಂದರೆ ಮತ್ತೆ ಅದಕ್ಕೆ ಪೂರಕವಾಗಿ ಮುಚ್ಚಿ ಹಾಕ್ಬೋದು ಅನ್ನೋ ಪ್ರಯತ್ನ, ಅದಕ್ಕೆ ಅದನ್ನು ನಿರ್ಬಲಗೊಳಿಸುವಂಥ ಪ್ರಯತ್ನ. ನನ್ನ ಅನಿಸಿಕೆಯಲ್ಲಿ ಹೆಚ್ಚಿನ ಅಧಿಕಾರ ಬೇಡ, ಹಿಂದೆ ಏನಿತ್ತು ಅದು ಕೊಡಿ. ಏನಿದೆಷ್ಟು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.